ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇತ್ತೀಚೆಗೆ ತಾಲೂಕಿಗೆ ಅಪ್ಪಳಿಸಿದ ನಿವಾರ್ ಚಂಡಮಾರುತದಿಂದ ತಾಲೂಕಿನ ಕೆಲವು ಮನೆ ರಸ್ತೆ ರೈತರ ಬೆಳೆಗಳು ನಷ್ಟವಾಗಿದ್ದು ಜನರು ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಹಾನಿಗೊಳಗಾದ ಪ್ರದೇಶಗಳಿಗೆ ತಕ್ಷಣ ಭೇಟಿ ನೀಡಿ ಸ್ಪಂದಿಸಬೇಕೆಂದು ಜನಪ್ರಿಯ ಸಚಿವರಾದ ಎಚ್ ನಾಗೇಶ್ರವರು ತಾಲೂಕು ಆಡಳಿತಕ್ಕೆ ಚುರುಕು ಮುಟ್ಟಿಸಿ ಸಮೀಕ್ಷೆ ಮಾಡುವಂತೆ ತಿಳಿಸಿರುತ್ತಾರೆ. ಎಮ್ಮೇನತ್ತ ಪಂಚಾಯಿತಿಯ ಗೊಟ್ಟುಕುಂಟೆ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಸ್ತೆ ಹಲವು ಹಳ್ಳಿಗಳ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಹಾನಿಗೊಳಗಾಗಿ ಊರಿನ ಗ್ರಾಮಸ್ಥರು ದೂರವಾಣಿ ಮುಖೇನ ದೂರು ನೀಡಿದಾಗ ಮಾನ್ಯ ತಹಸೀಲ್ದಾರರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಆರ್ಐ ಸುಬ್ರಹ್ಮಣಿ ಜೊತೆಗೆ ಗ್ರಾಮಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಗನೆ ಕ್ರಮ ಕೈಗೊಂಡು ಸಮಸ್ಯೆ ನಿವಾರಿಸಲು ಸೂಚಿಸಿದರು. ವರದಿ ಬಜರಂಗಿ ಚಲಪದಿ, ಮೂಡಲಕಿರಣ ಸುದ್ದಿ. ಇದು ನಮ್ಮ ಗೊಟ್ಟುಗುಂಟೆ ಗ್ರಾಮ ಎಮ್ಮೇನತ ಪಂಚಾಯಿತಿ. ಇಲ್ಲಿ ನಮ್ಮ ಗೊಟ್ಟುಗುಂಟೆ ಗ್ರಾಮದಲ್ಲಿ ಒಂದು ಮಳೆ ಬಂದು ಅಕಾಲಿಕವಾಗಿ ನೀರು ನಿಂತಿದೆ ಒಂದು ಮನೆ ಹತ್ರ ರೋಡಲ್ಲಿ. ಸಾರ್ವಜನಿಕರಿಗೆ ತುಂಬ ತೊಂದರೆ, ಅದರಿಂದ ಒಂದು ಇಂಟಿಮೇಷನ್ ಕೊಟ್ಟಿದ್ವಿ ನಮ್ಮ ತಹಸೀಲ್ದಾರ್ ಅವ್ರಿಗೆ. ಅದು ತಕ್ಷಣ ಬಂದು ಇಲ್ಲಿ ಬಂದು ನೋಡಿ ಇದಕ್ಕೆ ಒಂದು ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಅವ್ರಿಗೆ ನಾವು ಇಂಟಿಮೇಷನ್ ಕೊಟ್ಟ ತಕ್ಷಣ ಬಂದಿದ್ದಕ್ಕೋಸ್ಕರ ತುಂಬ ಧನ್ಯವಾದಗಳು. ಬಂದಿದೆ ನೋಡಿದ್ದಾರೆ, ನಮಗೆ ಇಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ. ನಮ್ಮ ತಹಸೀಲ್ದಾರ್ ತಾಲೂಕಲ್ಲಿ ತುಂಬ ಜನಸೇವೆ ಮಾಡ್ತಾ ಇದ್ದಾರೆ. ಸಮಸ್ಯೆಗಳೇನೇ ಇದ್ದರೂ ತಕ್ಷಣ ಬರ್ತಾರೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಇದೆ ಈ ಕೆಲಸ ನಮ್ಮ ತಾಲೂಕಲ್ಲಿ ನಿರಂತರವಾಗಿ ಹೀಗೆ ಸಮಸ್ಯೆಗಳು ಸಾಲ್ವ್ ಮಾಡಲಿ ಅಂತ ನಮ್ಮ ತಹಸೀಲ್ದಾರ್ಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ನಮ್ಮದು ಗೊಟ್ಟುಕುಂಟೆ ಗ್ರಾಮ ಎಮ್ಮೆನತ್ತ ಪಂಚಾಯಿತಿ. ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾ ಇದೆ ನಮಗೆ. ಮನೆಗಳಿಗೆಲ್ಲ ನೀರು ತುಂಬೋಗಿದೆ, ಹೋಗೋದಕ್ಕೂ ಬರೋದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ನೀರಿಗೆ. ಬೆಳೆ ಕೂಡ ಈ ಸರಿ ಸರಿಯಾಗಿ ಆಗಿರಲಿಲ್ಲ ನಮಗೆ. ನೀರು ತುಂಬೋಗಿದೆ ಹೊಲದಲ್ಲೆಲ್ಲ. ಈ ಕಾಲುವೆ ಮಾಡಬೇಕು ಅಂತೇಳಿ ಇದು ಮಾಡ್ಕೊತ ಇದ್ದೀನಿ. ನಿನ್ನೆ ಫೋನ್ ಮಾಡಿದ್ರಿ ತಹಸೀಲ್ದಾರವರು, ಮುಳಬಾಗಿಲ್ ತಾಲೂಕು ತಹಸೀಲ್ದಾರವರು ಬಂದು ಅದಕ್ಕೆ ಗಮನ ಕೈಗೊಂಡಿದ್ದಾರೆ. ಅವಣಿಯಿಂದ ಸರ್ ಅವರು ಬಂದಿದ್ದಾರೆ. ನಿನ್ನೆ ಫೋನ್ ಮಾಡಿದ ತಕ್ಷಣ ಪಾಪ ಅವರು ಹೇಗಿದೆಯೋ ಏನೋ ಅಂತೇಳಿ ಇಲ್ಲಿಗೆ ಬಂದಿದ್ದಾರೆ. ಅದು ಬೇರೆ, ಇಲ್ಲಿ ಒಬ್ಬರು ತೀರೋಗಿದ್ದರು, ಅವ್ರನ್ನ ಎತ್ಕೊಂಡು ಹೋಗೋಕೆ ಕೂಡ ಆಗೋ ಇದು ನೀರು ತೊಂದರೆ ಆಗಿದೆ. ತುಂಬ ನೀರಿರೋ ಕಾರಣ ಪಾಪ ಅವ್ರು ಫೋನ್ ಮಾಡಿದ ತಕ್ಷಣವೇ ಬಂದು ಕ್ರಮ ಕೈಗೊಂಡಿದ್ದಾರೆ. ಆಕ್ಷನ್ ಪ್ಲಾನಲ್ಲಿ ಹಾಕಿದೀವಲ್ಲ, ಅದೇ ಸರ್ ಸಮಸ್ಯೆ ಇದೆ. ಅದು ಕೆಲಸ ಮಾಡಿಸ್ಬೇಕು ಅಷ್ಟೇ ಇದೆ. ನೆನ್ನೆ ಮೂರಡಿ ನೀರು, ಮೂರಡಿ ಮೇಲೆ ಬಂದಿತ್ತು. ಮೇಡಮ್ ಚರಂಡಿ ಒಬ್ಬರು ನಮ್ಮ ನೆಮ್ಮನತ್ ಪಂಚಾಯತಿ. ನಾನು ಆಡಳಿತಾಧಿಕಾರಿ ಆಗಿದ್ದೀನಿ. ಸಂತಗಿ ಗೊಟ್ಟುಕುಂಟೆ ಗ್ರಾಮ, ಈ ಇದು ಜೆಡ್ ಪಿ ರೋಡ್ ಅಂತೆ. ಈ ನೀರು ನಿಂತ್ಕೊಂಬಿಟ್ಟು ಸುಮಾರು ದಿನ ಕಂಪ್ಲೀಟ್ ಮಾಡಿದ್ದಾರೆ ಅವರು. ಜಾ ವೆಹಿಕಲ್ ಹೋಗೋಕ್ಕಾಗಲ್ಲ, ನೆನೆ ಯಾವುದೋ ಸತ್ತೋಗಿದ್ದಾರೆ, ಬಾಡಿ ತಗೋಕ್ಕಾಗ್ತಾ ಇಲ್ಲ. ಸೊ ಅದು ನಾನು ಇವಾಗ ಸಂಬಂಧಪಟ್ಟು ಅದನ್ನು ನೋಡಿದ್ದೀನಿ, ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ಗ್ರಾಮಸ್ಥರಿಗೆ ಸುಮಾರು ಜನ ಫೋನ್ ಮುಖ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಅದಕ್ಕೋಸ್ಕರ ಬಂದು ಈಗ ನಾನು ಸಂಬಂಧಪಟ್ಟು ಎ ಡಬ್ಲ್ಯೂಗೆ ಮಾತಾಡ್ತೀನಿ, ಜೆಡ್ ಪಿ ಎ ಡಬ್ಲ್ಯೂ ನಮ್ಮ ಪಿ ಡಿ ಒಗೆ ಮಾತಾಡಿ ನಾಳೆನೆಲ್ಲ ಶುರು ಮಾಡಿ. ಡ್ರೈನೇಜ್ ಏನಿದೆ ಸಮಸ್ಯೆ ಆಗಿದೆ, ಯಾವ್ದು ಬ್ಲಾಕ್ ಆಯಿತು ವಾಟ್ರು ಕಂಪ್ಲೀಟ್ ನಾಳೆ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ದೆ. ಸೋಮವಾರ ಮಂಗಳವತ್ತಿ ನಾನು ಒಂದು ಸರಿ ಬರ್ತೀನಿ ಕಂಪ್ಲೀಟ್ ಮಾಡಿ ಅಂತ ಅವನಿಗೆ ಸಂಬಂಧಪಟ್ಟು ಪಿ ಡಿ ಒ ಡೈರೆಕ್ಷನ್ ಕೊಟ್ಟಿದ್ದೀನಿ. ಆಮೇಲೆ ಸಂಬಂಧಪಟ್ಟು ಎ ಡಬ್ಲ್ಯೂಗೂ ಹೇಳಿದ್ದೀನಿ. ಪಾಪ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾಯಿದೆ. ಸೊ ಅದನ್ನು ನಿವಾರಿಸೋಕೆ ಅಟ್ಲೀಸ್ಟ್ ನೋಡಿ, ಸೊಳ್ಳೆಗಳು ಬರ್ತದೆ ಅಲ್ಲಿ ಬರಬೇಕು, ಆಕ್ಸಿಡೆಂಟ್ ಆಗ್ತದೆ, ಸಮಸ್ಯೆ ಆಗ್ತದೆ, ಇದು ತಕ್ಷಣ ಕ್ರಮ ತಗೊಳ್ಳಿ ಅಂತ ನಾನು ಸಂಬಂಧಪಟ್ಟ ಪಿ ಡಿ ಒಗೆ ಹೇಳಿದೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.